ಬನ್ನಿ, ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತ. ಬೋಲೋ ಭಗವಾನ್ ಷಡಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜಯ್. ಈ ಬಾರಿ ಗುರುಪೌರ್ಣಮಿಗೆ ಭಗವಾನ್ ಷಡಿ ಸದ್ಗುರು ಸಾಯಿನಾಥರ ಆಸ್ಥಾನದಿಂದ ಡೈರೆಕ್ಟಾಗಿ ಬಾಬಾರವ್ರನ್ನೇ ದರ್ಶನ ಮಾಡುವಂತಹ ಭಾಗ್ಯ. ಬಹುಶಃ ನಮ್ಮ ಜೀ ಕನ್ನಡಾವತಿಯಲ್ಲಿ, ಜೀ ಕನ್ನಡದಲ್ಲಿ ಸಾಕಷ್ಟು ಬಾರಿ ನೀವು ನೋಡಿರ್ಬೋದು, ಆದರೂ ಬಾಬಾರವ್ರನ್ನ ನೇರವಾಗಿ ಗರ್ಭಗುಡಿಯಲ್ಲಿರ್ತಕ್ಕಂಥ ಗುರುಗಳನ್ನು ದರ್ಶನ ಮಾಡೋ ಭಾಗ್ಯ ಈ ಬಾರಿ ನಮ್ಮ ಜೀ ಕನ್ನಡವತಿ ಜೀ ಕನ್ನಡದಲ್ಲಿ ಗುರುಪೌರ್ಣಮಿ ಎಂದು ನಡೆಯುತ್ತೆ. ಅದು ಒಂದು ವಿಶೇಷನೇ. ಯಾಕೆಂದರೆ ಅದು ಮನಸ್ಸೊಳಗಿರಲ್ಲ, ಅದು ಹೇಳಿಬಿಡ್ಬೇಕು ನಮ್ಮ ಆತ್ಮೀಯರಿಗೆ, ನನ್ನ ಭಕ್ತರಿಗೆ, ನನ್ನ ಅಭಿಮಾನಿಗಳಿಗೆ ಹೇಳಬೇಕು ಏನೆಲ್ಲ ವಿಶೇಷತೆಗಳಿದೆ ಅಂತ. ಯಾಕೆಂದರೆ ಗುರುವಾರ ಬರ್ತಕ್ಕ, ಅದರಲ್ಲೂ ಗುರುಪೌರ್ಣಮಿ ಬರ್ತಕ್ಕಂಥದ್ದು ಮಂಗಳವಾರವೇ ಆದರೂ ಗುರುಪೌರ್ಣಮಿ ಎಂದು ನಡೀತಕ್ಕಂಥ ಅನುಷ್ಠಾನಗಳಿದೆಯಲ್ಲ, ಅದು ಬಹಳ ವಿಶೇಷ. ಇನ್ನು ಗೌರಿಬಿದನೂರಿನಲ್ಲಿ ತಿರುಮಲ ತಿರುಪತಿಯಿಂದ ಆಗಮಿಸ್ತಿರ್ತಕ್ಕಂತಹ ಶ್ರೀನಿವಾಸನ ಕಲ್ಯಾಣೋತ್ಸವ. ಶ್ರೀನಿವಾಸನ ಕಲ್ಯಾಣೋತ್ಸವಕ್ಕಾಗಿ ತಿರುಪತಿಗೆ ಹೊರಟರು ವರ್ಷಗಳು ಕಾಯಬೇಕು ನಿಮಗೆ ಆ ಒಂದು ಡೇಟ್ ಸಿಗಬೇಕಾದ್ರೆ. ಆದರೆ ಈ ಒಂದು ಭಾಗದಲ್ಲಿ ಗೌರಿಬಿದನೂರು, ಈ ಸುತ್ತಮುತ್ತ ಇರತಕ್ಕಂಥ ಎಲ್ಲರಿಗೂ ಸಹಿತ ಅದೃಷ್ಟವೇ ಸರಿ. ಗುರುಗಳು ಅಂದರೆ ಅಲ್ಲಿರ್ತಕ್ಕಂಥ ಶ್ರೀನಿವಾಸ, ತಿರುಮಲ ತಿರುಪತಿಯಿಂದ ಶ್ರೀನಿವಾಸ ಗೌರಿಬಿದನೂರಿಗೆ ಆಗಮಿಸ್ತಾ ಇದ್ದಾನೆ. ನಿಮ್ಮಗಳ ಸಮ್ಮುಖದಲ್ಲಿ ಕಲ್ಯಾಣೋತ್ಸವ ನಡೀತಾ ಇದೆ. ಎಷ್ಟು ಅದೃಷ್ಟ ನೋಡಿದ್ದು ಭಗವಂತನ ಒಂದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ನಾವು ಗೌರಿಬಿದನೂರಲ್ಲಿ ನೋಡ್ಬೋದು ಗುರುಪೌರ್ಣಮಿ ಎಂದು, ಅಂದರೆ ಬರ್ತಕ್ಕಂತಹ ಮಂಗಳವಾರ. ಇದು ಬಹಳ ವಿಶೇಷ. ಎಲ್ಲರೂ ಸೇರಿ ಇನ್ನೂ ಒಂದಷ್ಟು ವಿಶೇಷವಾಗಿ ವೈಭವಿಪೂರಿತವಾಗಿ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಕಣ್ತುಂಬಿಸ್ಕೊಳ್ಳೋಣ. ಅಂಬ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ಧುರ್ಮುಖ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 14/7/2016 ಗುರುವಾರ, ಜೊತೆಗೆ ದಶಮಿ ಸ್ವಾತಿ ನಕ್ಷತ್ರ. ದಶಮಿ ಸ್ವಾತಿ ನಕ್ಷತ್ರ ಗುರುವಾರ, ಇದು ಬಹಳ ವಿಶೇಷವಾಗಿದೆ. ಅಂದರೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಇನ್ನೇನು ಉತ್ತರಾಯಣ ಕಾಲ ಮುಗಿತಾ ಬಂತು, ಉತ್ತರಾಯಣ ಪುಣ್ಯಕಾಲದ ಈ ಒಂದು ಗುರುವಾರ ಇವತ್ತು, ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು, ಇವತ್ತು ಮಾಡುವಂತಹ ಕಾಯಕವನ್ನು ಏನಾದರೂ ಕೆಲಸಗಳನ್ನು ಹೊಸದಾಗಿ ಮಾಡಬೇಕಾದರೂ, ಯಾವುದಾದ್ರು ಹೊಸ ಹೊಸ ಕೆಲಸಗಳು ಅಥವಾ ಯಾವುದಾದ್ರು ಅಡ್ವಾನ್ಸ್ ಮಾಡ್ತಕ್ಕಂಥದ್ದು, ಏನಾದ್ರು ಆಫೀಸು ಕಚೇರಿ ಅಥವಾ ಮನೆಗೆ ಸಂಬಂಧಪಟ್ಟದ್ದು ಅಥವಾ ವಾಸ್ತುಗೃಹದಲ್ಲಿ ಮಾಡಬಹುದಾದಂಥ ಅನುಷ್ಠಾನಗಳು, ನೀವು ಹೊಸದಾಗಿ ಅಭ್ಯಾಸ ಕ್ರಮದಲ್ಲಿ ಏನಾದರೂ ಪ್ರಾರಂಭಿಸಬೇಕಾದಂಥ ವಿದ್ಯಾಭ್ಯಾಸಕ್ಕೆ, ನಿಮ್ಮ ವಿದ್ಯಾಭ್ಯಾಸದಲ್ಲಿ ಮತ್ತಷ್ಟು ಪ್ರಗತಿ ಕಾಣಲಿಕ್ಕಾಗಿ ಗುರುವಾರ ದಶಮಿ, ಇದರಲ್ಲೂ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಉತ್ತರಾಯಣ ಪುಣ್ಯಕಾಲದ ಈ ಗುರುವಾರ ದಶಮಿ ಬಹಳ ವಿಶೇಷವಾಗಿದೆ. ಇವತ್ತು ತಾವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಕೈಗೆತ್ತಿಕೊಳ್ಬೋದು, ಅದನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಬೋದು. ಹಾಗೆ ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನ ಆರಾಧನೆ, ನಾಗಾರಾಧನೆ, ಇದು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಂತಹ ಒಂದು ಶುಭ ದಿನ ನಾವು ಅಂದುಕೊಂಡದ್ದನ್ನು ಶೀಘ್ರವಾಗಿ ಸಾಧನೆ ಮಾಡಿ ಸಿದ್ಧಿಸ್ಕೊಳ್ಬಹುದಾದಂಥ ವಿಶೇಷವಾದಂಥ ದಿನ. ಇನ್ನು ಇವತ್ತಿನ ದಿವಸ ದರ್ಪಣಾಂಜನ, ಜೊತೆಗೆ ರಾಶಿಫಲ, ಎಲ್ಲಕ್ಕಿನ್ನ ಮೂಲ ಈ ಒಂದು ವಿಶೇಷವಾಗಿರ್ತಕ್ಕಂಥ ಗುರುವಾರ ದಶಮಿ ಉತ್ತರಾಯಣ ಪುಣ್ಯಕಾಲದಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಜನೆಗೆ ಬೇಕಾಗಿರ್ತಕ್ಕಂಥ ವಿಶೇಷವಾದಂಥ ಒಂದು ತಂತ್ರ ರಹಸ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆ ತಂತ್ರ ರಹಸ್ಯ, ಅದಕ್ಕೆ ಬೇಕಾಗಿರ್ತಕ್ಕಂತಹ ವನಸಿರಿ ಏನು, ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಮಹರ್ಷಿ ಡೈರಿ ಓಪನ್ ಮಾಡಿ, ಡೈರಿ ಒಳಗೆ ನಾನು ತಿಳಿಸ್ತಕ್ಕಂತಹ ವಿಚಾರಗಳನ್ನು ಬರ್ಕೊಳ್ಳಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೆ ಹೇಳಕ, ಹಟ್ಟಿನ ವಾಸ ಆಗಿರೋರ್ನ ಯಾನು ಮಾಡಲ್ಲ. ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ಬರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.